ನಮಸ್ತೆ ವೀಕ್ಷಕರೇ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡಂ. ಮೊದಲಿಗೆ ಹೆಡ್ಲೈನ್ಸ್. ಸಿಂಧನೂರಿನಲ್ಲಿ ಅಮೂಲ್ಯ ಪ್ರಕರಣದ ಕುರಿತು ಪ್ರತಿಕ್ರಿಯೆ. ದೇಶದ್ರೋಹಿ ಹೇಳಿಕೆ, ಹಿಂದೆ ಕೆಲ ಸಂಘಟನೆಗಳು ಶಾಮೀಲು, ಕಾರಣದ ಸಮಾಜ ಘಾತುಕ ಶಕ್ತಿಗಳು ಇದರಲ್ಲಿವೆ. ಸಚಿವ ಗೋವಿಂದ ಕಾರಜೋಳ ಹೇಳಿಕೆ. ಜೇವರ್ಗಿ ಪೊಲೀಸರಿಂದ ಕಳ್ಳರ ಮೇಲೆ ಮಿಂಚಿನ ಕಾರ್ಯಾಚರಣೆ. ನಗರದ ಬಸ್ ನಿಲ್ದಾಣದಲ್ಲಿ 10 ಗ್ರಾಂ ಬಂಗಾರ, 14 ತೊಲೆ ಬೆಳ್ಳಿ, ಆರೋಪಿಗಳಿಂದ ವಶ. ಪೊಲೀಸರ ಈ ಉತ್ತಮ ಕಾರ್ಯಕ್ಕೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ. ಹುಬ್ಬಳ್ಳಿಯ 3000 ಮಠದ ಉತ್ತರಾಧಿಕಾರಿ ವಿವಾದ. ಲಿಂಗಾಲೇಶ್ವರ ಸ್ವಾಮೀಜಿ ಉತ್ತರಾಧಿಕಾರಿ ಎಂದು ಬಿಂಬಿಸುವ ಫಲಕಗಳ ಪ್ರದರ್ಶನ. ನೆಹರು ಮೈದಾನದ ಮುಂದೆ ಘೋಷಣೆ ಕೂಗುವ ಮೂಲಕ ಭಕ್ತಾದಿಗಳ ಬೆಂಬಲ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ತಮ್ಮ ಹುಟ್ಟುಹಬ್ಬದ ದಿನವೇ ಕಾವೇರಿ ನಿವಾಸಕ್ಕೆ ಅಧಿಕೃತ ಗೃಹ ಪ್ರವೇಶ ಮಾಡಲಿದ್ದಾರೆ ಎನ್ನಲಾಗಿದೆ. ಫೆಬ್ರವರಿ 27ರಂದು ಸಿಎಂ ಬಿಎಸ್ ಯಡಿಯೂರಪ್ಪ ಅವರ 78ನೇ ಹುಟ್ಟುಹಬ್ಬದ ಸಂಭ್ರಮ. ಈ ಜನ್ಮ ದಿನೋತ್ಸವಕ್ಕೆ ಅದ್ದೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಅಂದೇ ಸಿಎಂ ಕಾವೇರಿ ನಿವಾಸಕ್ಕೆ ಅಧಿಕೃತವಾಗಿ ಶಿಫ್ಟ್ ಆಗಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಬಂದು ತಿಂಗಳುಗಳೇ ಕಳೆದರು. ಅಧಿಕೃತವಾಗಿ ಕಾವೇರಿ ನಿವಾಸಕ್ಕೆ ಸ್ಥಳಾಂತರವಾಗಿಲ್ಲ. ಡಾಲರ್ಸ್ ಕಾಲೋನಿಯ ತಮ್ಮ ನಿವಾಸ ಧವಳಗಿರಿಯಲ್ಲೇ ವಾಸ್ತವ್ಯವನ್ನು ಹೂಡಿದ್ರು. ವಾಣಿಜ್ಯ ನಗರಿ ಹುಬ್ಬಳ್ಳಿ ಧಾರವಾಡ ಇಸ್ಕಾನ್ ವತಿಯಿಂದ ಪ್ರಾಚೀನ ಹಾಗೂ ವೈಭವಿತವಾಗಿ ಆಚರಿಸುವ ಶ್ರೀಕೃಷ್ಣ ಬಲರಾಮ ರಥ ಯಾತ್ರೆಯನ್ನ ಹುಬ್ಬಳ್ಳಿಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಹೌದು, ಶ್ರೀಕೃಷ್ಣ ಬಲರಾಮರ ರಥಯಾತ್ರೆಯಲ್ಲಿ ಶ್ರೀಕೃಷ್ಣನ ಭಕ್ತರು ಭಗವಂತನ ಕೀರ್ತನೆ, ನರ್ತನೆ, ಭಜನೆ, ಪೌರಾಣಿಕ ವ್ಯಕ್ತಿಗಳ ವೇಷಭೂಷಣ ಅಲಂಕಾರ ಮಾಡಿಕೊಂಡು ನೂರಾರು ಶಾಲಾ ಮಕ್ಕಳು, ರೂಪಕಗಳು, ಸಂಗೀತಕಾರರು, ಗಾಯಕರು ಸಂಚಲನದಲ್ಲಿ ಇರಲಿದ್ದು, 40 ಅಡಿ ಎತ್ತರದ ವರ್ಣರಂಜಿತ ವೈಭವವುಳ್ಳ ರಥವು ಕೆಂಪು ಹಾಗೂ ಹಳದಿ ರೇಷ್ಮೆಯ ಒಳಪುಳ್ಳ ಅಚ್ಚಾದಿತ ಗೋಪುರವು ಆಕಾಶದತ್ತ ಏರುತ್ತಾ ನಗಾರಿ ಹಾಗೂ ಕಾರತಳದ ಜಿಂಕಾರದ ಸಂಭ್ರಮದ ಮಧ್ಯೆ ಅದ್ದೂರಿಯ ರಥಯಾತ್ರೆ ನಡೆದಿರುವುದು ವಿಶೇಷವಾಗಿತ್ತು. ಹರೇ ರಾಮ್ ಹರೇ ಕೃಷ್ಣ ಘೋಷಣೆಗಳು ನೋಡುಗರ ಮನದಲ್ಲಿ ಆಧ್ಯಾತ್ಮಿಕ ಭಾವನೆಯನ್ನ ಹುಟ್ಟು ಹಾಕಿದ್ದಂತೂ ಸತ್ಯ. ಇನ್ನು ಮೆರವಣಿಗೆಯಲ್ಲಿ ಮಹಿಳೆಯರು, ಮಕ್ಕಳು ಅದ್ದೂರಿಯಾಗಿ ನೃತ್ಯ ಮಾಡುವ ಮೂಲಕ ರಥಯಾತ್ರೆಯ ಸಂಭ್ರಮವನ್ನ ಮತ್ತಷ್ಟು ಇಮ್ಮಡಿಗೊಳಿಸಿದ್ರು. ಯಾವ ವಾಹನಗಳು ಕೂಡ ಹೋಗದಂತ ಸ್ಥಿತಿ ಹೊರಗೈತಿ. ಎಲ್ಲ ಸಾವಧಾನವಾಗಿ, ಸಾವಕಾಶ ಆಗಿ, ಶಾಂತ ರೀತಿಯಾಗಿ ಅರ್ಧ ಗಂಟೆ ತಮ್ಮ ಪ್ರಯಾಣ ಬೆಳೆಸಿದ್ರೆ ಬಹಳ ಸಂತೋಷ ಆಗ್ತತಿ ಅಂತೇಳಿ ನಾವು ಸಂತ್ರಸ್ತರ ವತಿಯಿಂದ, ಮಠದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತಲೆ ಕುಂತಿಲ್ಲಿ ಇನ್ನೂ ತಾಯಿಗಳು ಎಲ್ಲರೂ ಕೂಡ್ರಿ, ಕೈಲಾಸ ಮಂಟಪದವಾಗಿದ್ದಂಥವ್ರೆಲ್ಲರೂ ಕೂಡ್ರಿ. ಪಾರ್ವತಿ ಶಿವ ಹರ 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 ಮಹಾದೇವ್ ಶ್ರೀ ಸೋಡೋ ಎಲ್ಲ ಜೋರೋಳರಿಗೆ ನಾಥೋರೆಂದ ಶ್ರೀಶೈಲ ಎಂದೇ ಖ್ಯಾತಿಯ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಕ್ಷೇತ್ರ ನರನಾಳ ಹಿರೇಮಠದ ಮಲ್ಲಿಕಾರ್ಜುನ ದೇವರ 21ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ
ಶ್ರೀಮಠ ಹಾಗೂ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ವಿವಿಧ ಕಾರ್ಯಕ್ರಮಗಳು ಜರುಗಿದವು. ಶನಿವಾರ ಬೆಳಗ್ಗೆ ಶ್ರೀಮಠದ ಪೀಠಾಧಿಪತಿ ಶಿವಕುಮಾರ ಶಿವಾಚಾರ್ಯ ಸಾನ್ನಿಧ್ಯದಲ್ಲಿ ಶ್ರೀ ಮಲ್ಲಿಕಾರ್ಜುನ ಮಹಾಲಿಂಗಕ್ಕೆ ಸಂಗೀತ ರುದ್ರಾಭಿಷೇಕ ಮಾಡಲಾಯಿತು. ನಂತರ ಗ್ರಾಮದಲ್ಲಿ ಪಲ್ಲಕ್ಕಿ ಮೆರವಣಿಗೆ ನಡೆಸಲಾಯಿತು. ಸಾಯಂಕಾಲ ಸಾರೋಟಿನಲ್ಲಿ ಶ್ರೀಮಠದ ಪೀಠಾಧಿಪತಿ ಶಿವಕುಮಾರ ಶಿವಾಚಾರ್ಯರು ಹಾಗೂ ಶ್ರೀನಿವಾಸ್ ಸರಡಿಗೆಯ ಕೊಲ್ಲಾಪುರ್ ಮಹಾಲಕ್ಷ್ಮಿ ಪೀಠದ ಅಪ್ಪಾರಾವ್ ದೇವಿ ಮುತ್ಯಾರವರ ಮೆರವಣಿಗೆಯನ್ನ ಮಾಡಲಾಯಿತು. ನಂತರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ ಜರುಗಿತು. ಈ ಸಂದರ್ಭದಲ್ಲಿ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯ ಸಂಜೀವ ನ್ಯಾಕಪುರ್ ನಮ್ಮ ವಾಹಿನಿಯ ಜೊತೆ ಮಾತನಾಡಿದರು. ನಿಜವಾಗ್ಲೂ ಇವತ್ತ ಬಹಳ ಹೆಮ್ಮೆದ ವಿಷಯ, ಯಾಕಂತಂದ್ರ ಇವತ್ತು ನಮ್ಮ ಚುಮ್ಮನಚೋಡ ಮತಕ್ಷೇತ್ರದ ನರ್ನಾಳ ಗ್ರಾಮದಲ್ಲಿ ಇವತ್ತ ಮಲ್ಲಿಕಾರ್ಜುನ ದೇವಸ್ಥಾನದ 21ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ಇಡೀ ಸುತ್ತಮುತ್ತ ಈ ಚುಮ್ಮನಚೋಡ ಮತಕ್ಷೇತ್ರದ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಬಂದು ಏನು ವಿಜೃಂಭಣೆಯಲ್ಲಿಂತ ಈ ಜಾತ್ರೆಯಲ್ಲಿ ಭಾಗವಹಿಸಿದಾರ. ನಿಜವಾಗಲೂ ಇಷ್ಟೊಂದು ದೈವಶಕ್ತಿ ಮತ್ತು ಪ್ರತಿಯೊಬ್ಬರು ಭಕ್ತ ಬೇಡದಂಥ ಫಲ ಕೊಡೋಂಥ ಶಕ್ತಿ ಇವತ್ತು ಈ ಮಲ್ಲಿಕಾರ್ಜುನ ದೇವರಲ್ಲಿದೆ. ಅದಕ್ಕಾಗಿ ಇವತ್ತಿನ ಒಂದು ಆಶೀರ್ವಾದ ಇರ್ತದೆ ಅಂತ ಹೇಳಬೇಕಾಗ್ತದೆ. ಅಂಥ ವಿಶೇಷವಾಗಿ ಗ್ರಾಮದ ಹಿರಿಯರು ಮತ್ತು ಕಿರಿಯರು, ತಾಯಂದಿರು, ಅಣ್ಣಂದಿರು, ತಮ್ಮಂದಿರು ಮತ್ತು ಮಕ್ಕಳ ಜೊತೆಗೆ ಇದೇ ಕಲಬುರಗಿಯ ಒಂದು ಮಹಾನಗರದಲ್ಲಿ ಇರ್ತಕ್ಕಂಥ ಇದೇ ಗ್ರಾಮದವರಾಗಿ ಈ ಒಂದು ದೇವಸ್ಥಾನದ ಪೀಠದ ಭಕ್ತರಾದಂಥ ನಮ್ಮ ತುಕಾರಾಮ್ ಚಿಂಚೋಳಿಯವರು ಕೂಡ ಒಂದೇ ದೇವರ ದೇವನ ನಾಮ ಹಲವು ಅನ್ನುವಂಥ ರೀತಿಯೊಳಗೆ ಅಯ್ಯಪ್ಪ ಸ್ವಾಮಿ ಒಂದು ಸೇವೆ ಆಗಲಿ, ಮಲ್ಲಿಕಾರ್ಜುನ ಸ್ವಾಮಿ ಒಂದು ಸೇವೆ ಆಗಲಿ, ಕೊಲ್ಲಾಪುರ ಮಹಾಲಕ್ಷ್ಮಿಯ ಸೇವೆ ಆಗಲಿ, ಎಲ್ಲರ ಸೇವೆ ಮಾಡಿದರೂ ಕೂಡ ಭಗವಂತನ ಸೇವೆ ಅನ್ನುವಂಥ ರೀತಿ. ಈ ಸಂದರ್ಭದಲ್ಲಿ ರಾಮಚಂದ್ರ ಜಾಧವ್, ಬಸವ ಕಲ್ಯಾಣದ ಜಗನ್ನಾಥ್ ತಾಂಬಳೆ, ಶಾಂತುರೆಡ್ಡಿ ನರ್ನಾಳ್, ಸಂತೋಷ್ ಪಾಟೀಲ್ ಮಂಗಲ್ಗಿ, ಮೊಹಮ್ಮದ್ ಹುಸೇನ್ ನಾಯ್ಕೋಡಿ, ಜಗನ್ನಾಥ್ ತೆಲ್ಕಂಪಳ್ಳಿ, ರಾಜ್ಕುಮಾರ್ ಚಿತ್ತಾಪುರ್, ಬಂಡಾರೆಡ್ಡಿ ಅಡ್ಕಿ, ಮಲ್ಲಿಕಾರ್ಜುನ್ ಮುಗುಡಂಪಳ್ಳಿ, ಗೋಪಾರೆಡ್ಡಿ ಉಮ್ನಾಬಾದ್, ತುಕಾರಾಮ್ ಚಿತ್ತಾಪುರ್, ರೇವಣ ಸಿದ್ದಯ್ಯ ನರ್ನಾಳ್, ಬಸಯ್ಯ ಸ್ವಾಮಿ, ಹನುಮಂತರಾವ್ ಬೇಮಳಗಿ, ಅಮೃತರಾವ್ ಬೇಮಳಗಿ, ರಾಜಶೇಖರ್ ಉಮ್ನಾಬಾದ್, ಸಂತೋಷ್ ಪಟ್ರೆಡ್ಡಿ, ಬಕ್ಕಪ್ಪ ಅವಂಟಿಗೆ, ಅಮೃತ್ ಮದ್ದೂರ್, ಬಸವರಾಜ್ ಬೇಮಳಗಿ, ಜಗನ್ನಾಥ್ ಮದ್ದೂರ್, ಸಂಗ್ರಾಮ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದೇಶದಲ್ಲಿನ ಕೆಲವು ದೇಶದ್ರೋಹಿ ಸಂಘಟನೆಗಳು ಮಕ್ಕಳ ಕೈಯಲ್ಲಿ ಇವೆಲ್ಲ ಮಾಡಿಸುತ್ತಿವೆ ಎಂದು ಸಚಿವ ಗೋವಿಂದ ಕಾರಜೋಳ ಸಿಂಧನೂರಿನಲ್ಲಿ ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಸಿಂಧನೂರು ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಮೂಲ್ಯ ಪ್ರಕರಣದ ಕುರಿತು ಪ್ರತಿಕ್ರಿಯಿಸಿ, ಇಂತಹ ದೇಶದ್ರೋಹಿ ಹೇಳಿಕೆಯ ಹಿಂದೆ ಕೆಲ ಸಂಘಟನೆಗಳು ಶಾಮೀಲಾಗಿವೆ, ಎಲ್ಲೆಲ್ಲಿ ದೇಶದ್ರೋಹ ಹೇಳಿಕೆ ಕೇಳಿ ಬರುತ್ತೀವೋ ಅಲ್ಲಿನ ಸರ್ಕಾರಗಳು ಕ್ರಮ ಕೈಗೊಳ್ಳುತ್ತಿವೆ, ಕಾಣದ ಸಮಾಜಘಾತುಕ ಶಕ್ತಿಗಳು ಇದರಲ್ಲಿವೆ ಎಂದರು. ಪ್ರಕರಣ ತನಿಖೆ ಹಂತದಲ್ಲಿರುವುದರಿಂದ ಸಂಘಟನೆಯ ಬಗ್ಗೆ ಹೆಚ್ಚು ಮಾತನಾಡುವುದು ಬೇಡ. ದೇಶದಲ್ಲಿರುವ 130 ಕೋಟಿ ಜನ ರಾಷ್ಟ್ರ ಪ್ರೇಮ ಬೆಳೆಸಿಕೊಳ್ಳಬೇಕು. ಅಮೂಲ್ಯ ಹೇಳಿಕೆಯನ್ನ ಅವಳ ತಂದೆ ತಾಯಿಗಳೇ ವಿರೋಧಿಸುತ್ತಿದ್ದಾರೆ. ಮಕ್ಕಳ ಮನಸ್ಸುಗಳಿಗೆ ದೇಶ ಪ್ರೇಮ ತುಂಬುವ ಕೆಲಸವಾಗಬೇಕಿದೆ ಎಂದರು. ಸಮಾಜ ಕಲ್ಯಾಣ ಇಲಾಖೆಯಡಿ ಜಿಲ್ಲೆಯಲ್ಲಿ 25 ವಸತಿ, 18 ಸ್ವಂತ ಕಟ್ಟಡ ಇವೆ. 50 ಕೋಟಿ ವೆಚ್ಚದಲ್ಲಿ 2 ಕಟ್ಟಡ ಮಂಜೂರು ಮಾಡಲಾಗಿದೆ. ಉಳಿದ 13 ನಿವೇಶನ ಅಂತಿಮ ಹಂತದಲ್ಲಿವೆ. 6 ಮುರಾರ್ಜಿ ದೇಸಾಯಿ ಕಟ್ಟಡ ಪ್ರಗತಿಯಲ್ಲಿವೆ. ಈ ವರ್ಷದಲ್ಲಿ 28,000 ಕೊಳವೆ ಬಾವಿಗೆ ಮಂಜೂರಾತಿ ನೀಡಲಾಗಿದೆ. ಭೂ ಒಡೆತನ 240 ಕೋಟಿ ರೂಪಾಯಿ ಅನುದಾನದಲ್ಲಿ SC/ST ಭೂಮಿ ಖರೀದಿ ಮಾಡಲಾಗುತ್ತಿದೆ. ಇಲಾಖೆಗೆ 1,38,000 ಕೋಟಿ ರೂಪಾಯಿ ಅನುದಾನವನ್ನು ಕೇಂದ್ರ ನೀಡಿದೆ ಎಂದರು. ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲೆಯಲ್ಲಿ ಒಟ್ಟು 36 ವಸತಿ ಶಾಲೆಗಳಿದ್ದಾವೆ. 14 ನಮ್ಮ ಸ್ವಂತದ ಕಟ್ಟಡಗಳಲ್ಲಿ ನಡೀತಾ ಇದ್ದಾವೆ. 2 ಈಗ ಮಂಜೂರಾತಿ ನೀಡಿದ್ದೀನಿ. ಟೆಂಡರ್ ಕೂಡ ಪ್ರಕ್ರಿಯೆ ಮುಗಿದಿದೆ. ಸುಮಾರು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಸಂಕೀರ್ಣಗಳನ್ನು ಕಟ್ಟತಕ್ಕಂಥದ್ದು ಮಂಜೂರಾತಿ ಕೊಟ್ಟಿದ್ದೀವಿ ಮತ್ತು ಟೆಂಡರು ಆಗಿದೆ. ಇನ್ನುಳಿದಂಥ 13 ವಸತಿ ಶಾಲೆಗಳಿಗೆ ಜಿಲ್ಲಾಧಿಕಾರಿಗಳು ನಿವೇಶನವನ್ನು ಗುರುತು ಮಾಡಿದ್ದಾರೆ. ಅವಕ್ಕೂ ಕೂಡ ಕೂಡಲೇ DPR ಮಾಡಿ ಡ್ಯಾನ್ಸ್ ಎಸ್ಟಿಮೇಟ್ ಮಾಡಿ ಕಳಿಸ್ಬೇಕು ಅಂತ ಹೇಳಿದೆ. ಇನ್ನು ಒಂದಕ್ಕೆ ನಿವೇಶನ ಇಲ್ಲ, ಅದನ್ನು ಕೂಡ ನಿವೇಶನ ಹುಡುಕ್ತಕ್ಕಂಥದ್ದು ಕೂಡಲೇ ಆಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದೆ. ಈಗಾಗಲೇ 6 ಕಾಮಗಾರಿಗಳು ನಮ್ಮ ಇಲಾಖೆಯಿಂದ ಕಟ್ಟಡಗಳ ಪ್ರಾರಂಭಿತ 6 ಮುರಾರ್ಜಿ ದೇಸಾಯಿ ವಸ್ತುಗಳು ಅವಕ್ಕೂ ಕೂಡ ಕಾಲಮಿತಿಯೊಳಗೆ ಮುಗಿಸಬೇಕು. ಮಕ್ಕಳಿಂದ ಕೊಡಿಸ್ತಕ್ಕಂಥದ್ದು ಕೂಡ ನಡೀತಾ ಇದೆ. ಕೆಲವು ಸಂಘಟನೆಗಳವರು ಇದರಲ್ಲಿ ಭಾಗಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಕೆಲವು
ಈಗಾಗಲೇ ಕಾನೂನಿನ ಕ್ರಮ ತಗೊಳ್ತಾ ಇದ್ದಾರೆ, ಎಲ್ಲೆಲ್ಲಿ ಇಂಥ ದೇಶದ್ರೋಹಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ, ಸಮಾಜಘಾತುಕ ಶಕ್ತಿಗಳು ಅದರಲ್ಲಿ ಶಾಮೀಲಾಗಿದ್ದಾರೆ, ಅವ್ರ ಬಗ್ಗೆ ನಾವು ಕ್ರಮವನ್ನು ತಗೊಳ್ತೀವಿ. ಇನ್ವೆಸ್ಟಿಗೇಷನ್ ಹಂತದಲ್ಲಿದ್ದಾಗ ನಾವು ಹೇಳಬಾರ್ದು. ಮುಖ್ಯಮಂತ್ರಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅಧಿಕಾರಿಗಳು ಅದ್ರ ಬಗ್ಗೆ ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ, ನೀವೇ ವರದಿ ಮಾಡ್ತಾ ಇದ್ದೀರಿ, ದಿನ ಇವತ್ತು ಪೇಪರ್ ತುಂಬ ನಿಮ್ಮದೇ ವರದಿ ಇರುತ್ತೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದಿಷ್ಟೇ, ಈ ದೇಶದಲ್ಲಿರ್ತಕ್ಕಂಥ 130 ಕೋಟಿ ಜನನೂ ರಾಷ್ಟ್ರ ಪ್ರೇಮವನ್ನು ಬೆಳೆಸ್ಕೊಳ್ಬೇಕಾಗ್ತದೆ. ಈ ದೇಶದ ಅನ್ನ ಉಂಡು ನಮ್ಮ ನೆರೆ ರಾಷ್ಟ್ರ ವೈರಿ ರಾಷ್ಟ್ರದನ್ನು ಕೊಂಡಾಡ್ತಕ್ಕಂಥದ್ದನ್ನು ಯಾರೂ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಆ ಹುಡುಗಿ ಹೇಳಿದ್ದನ್ನು ಹುಡುಗಿ ತಂದೆನೇ ಹೇಳಿದಾನೆ, ಕ್ಯಾಲ್ ಮುರಿದು ಬಿಡ್ರಿ ಅಂತ. ಅಂದರೆ ಎತ್ತವರೇ ಅಷ್ಟೊಂದು ಕೋಪದಿಂದ ಮಾತಾಡಬೇಕಾದ್ರೆ ಎಷ್ಟು ನೋವಾಗಿತ್ತು ಅದನ್ನು ನಾವು ಇದಕ್ಕೆ ಒಂದೇ ಈ ಮನಸ್ಸುಗಳಿಗೆ ಚಿಕಿತ್ಸೆ ಕೊಡಿಸ್ತಕ್ಕಂಥದ್ದು ಆಗ್ಬೇಕು. ಮನಸ್ಸುಗಳಿಗೆ ಚಿಕಿತ್ಸೆ ಅಂದರೆ ಹಾಸ್ಪಿಟ್ಲಾಗಿ ಒಯ್ದಲ್ಲ, ಅವರಿಗೆ ದೇಶ ಪ್ರೇಮವನ್ನು ತುಂಬತಕ್ಕಂಥ ಕೆಲಸ ನೀತಿ ನೀತಿ ನಮ್ಮ ಶಿಕ್ಷಣದ ಇಲಾಖೆ ಮುಖಾಂತರನೂ ಆಗಬೇಕು. ಸಮಾಜದಲ್ಲೂ ಯಾರು ವಿದ್ಯಾವಂತರ. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಮಠವಾದ ಹುಬ್ಬಳ್ಳಿಯ 3000 ಮಠದ ಉತ್ತರಾಧಿಕಾರ ವಿವಾದದ ಮಹತ್ವದ ಸಭೆ ಎಂದೇ ಕರೆಯಲಾಗಿರುವ ಸತ್ಯ ದರ್ಶನ ಸಭೆಯ ಹಿನ್ನೆಲೆಯಲ್ಲಿ ಇಂದು 3000 ಮಠಕ್ಕೆ ಪೊಲೀಸ್ ಬಿಗಿ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಮಠದ ಆವರಣದ ಸುತ್ತಲೂ ಬ್ಯಾರಿಕೇಡ್ ಹಾಕಲಾಗಿದೆ. ದಿಂಗಾಲೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ನಡೆಯುವ ಸಭೆಗೆ ಈಗಾಗಲೇ ಎಲ್ಲ ರೀತಿಯ ಪೊಲೀಸ್ ಬಿಗಿ ಭದ್ರತೆ ನಿಯೋಜನೆ ಮಾಡಲಾಗಿದ್ದು ಯಾವುದೇ ಅಚಾತುರ್ಯ ಘಟನೆಗಳು ಸಂಭವಿಸದಂತೆ ಕ್ರಮವನ್ನು ಜರುಗಿಸಲಾಗಿದೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿಯ ಪೊಲೀಸರು ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ 10 ಗ್ರಾಂ ಬಂಗಾರ, 16 ತೊಲೆ ಬೆಳ್ಳಿಯನ್ನ ಸಂಬಂಧಪಟ್ಟ ಆರೋಪಿಗಳಿಂದ ವಶಪಡಿಸಿಕೊಂಡು ಬಂಧಿಸಿದ್ದಾರೆ. ಎಸ್, ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಬೆಳಗಿನ ಜಾವ ಅನುಮಾನಾಸ್ಪದವಾಗಿ ತಿರುಗಾಡುತ್ತಿರುವ ಸಚಿನ್ ತಂದೆ ಶರತ್ ಲಕ್ಕಪ್ಪ ಲೇಔಟ್ ಜೇವರ್ಗಿ ಹಾಗೂ ನಾಗೇಶ್ ತಂದೆ ಈರಣ್ಣ ಜೇವರ್ಗಿ ಇವರನ್ನ ಎಸ್ಪಿ ಕಲಬುರಗಿ ಹಾಗೂ ಹೆಚ್ಚುವರಿ ಎಸ್ಪಿ ಕಲಬುರಗಿ ಜೇವರ್ಗಿ ಠಾಣೆಯ ಸಿಪಿಐ ರಮೇಶ್ ರೊಟ್ಟಿ ಅವರ ಮಾರ್ಗದರ್ಶನದಲ್ಲಿ ಪಿಸಿಐ ಮಂಜುನಾಥ್ ಉಗಾರ್ ಹಾಗೂ ಸಿಬ್ಬಂದಿಗಳು ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸಿ ಆರೋಪಿಗಳಿಂದ 10 ಗ್ರಾಂ ಬಂಗಾರ ಹಾಗೂ 16 ತೊಲೆ ಬೆಳ್ಳಿ, ಒಟ್ಟು 46,000 ರೂಪಾಯಿ ಅಂದಾಜಿನ ಆಭರಣಗಳನ್ನು ಆರೋಪಿತರಿಂದ ವಶಪಡಿಸಿಕೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಠಾಣೆಯ ಪಿಎಸ್ಐ ಮಂಜುನಾಥ್ ಹೂಗಾರ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಿಬ್ಬಂದಿಗಳಾದ ಗುರುಬಸಯ್ಯ ಹಿರೇಮಠ್, ಪರಮೇಶ್ವರ, ಗುರುಬಸಪ್ಪ, ಶರಣಬಸಪ್ಪ, ದರ್ಯಪ್ಪ, ಶರಣರಾಜ್, ಸಿದ್ದಲಿಂಗ, ಲಾಲಪ್ಪ, ಮಲ್ಲಿಕಾರ್ಜುನ್, ಶಾಂತಮ್ಮ ಸೇರಿದಂತೆ ಅನೇಕರು ಠಾಣೆಯ ಸಿಬ್ಬಂದಿ ವರ್ಗದವರು ಇದ್ದರು. ಈ ಕಾರ್ಯಕ್ಕೆ ಮೇಲಾಧಿಕಾರಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಮಠವಾದ ಹುಬ್ಬಳ್ಳಿಯ 3000 ಮಠದ ಉತ್ತರಾಧಿಕಾರ ಹಿನ್ನೆಲೆಯಲ್ಲಿ ಇಂದು ನೆಹರು ಮೈದಾನದಲ್ಲಿ ಘೋಷಣೆ ಕೂಗುವ ಮೂಲಕ ದಿಂಗಲೇಶ್ವರ ಸ್ವಾಮೀಜಿಗೆ ಭಕ್ತಾದಿಗಳು ಬೆಂಬಲವನ್ನ ಸೂಚಿಸಿದರು. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಮಠವಾದ ಹುಬ್ಬಳ್ಳಿಯ 3000 ಮಠದ ಉತ್ತರಾಧಿಕಾರ ಹಿನ್ನೆಲೆಯಲ್ಲಿಂದು ದಿಂಗಲೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ಆಯೋಜಿಸಲಾಗಿರುವ ಸತ್ಯ ದರ್ಶನ ಸಭೆಗೆ ಆಗಮಿಸಿದ ದಿಂಗಲೇಶ್ವರ ಬೆಂಬಲಿಗರು ಬೇಕೇ ಬೇಕು ಮಠ ಬೇಕು ಎಂದು ಘೋಷಣೆಯನ್ನು ಕೂಗಿ ಭಿತ್ತಿಪತ್ರ ಪ್ರದರ್ಶಿಸುವ ಮೂಲಕ ಬೆಂಬಲವನ್ನ ಸೂಚಿಸಿದರು. ಹಾವೇರಿ, ಧಾರವಾಡ ಹಾಗೂ ಗದಗ ಜಿಲ್ಲೆಯಿಂದ ಆಗಮಿಸಿದ ಬೆಂಬಲಿಗರು ನೆಹರು ಮೈದಾನದ ಮುಂದೆ ಘೋಷಣೆ ಕೂಗುವ ಮೂಲಕ ಬೆಂಬಲವನ್ನ ವ್ಯಕ್ತಪಡಿಸಿದರು. 3000 ಮಠಕ್ಕೆ ದಿಂಗಲೇಶ್ವರ ಸ್ವಾಮೀಜಿಯವರೇ ಉತ್ತರಾಧಿಕಾರಿ ಎಂದು ಬಿಂಬಿಸುವ ಫಲಕಗಳನ್ನು ಪ್ರದರ್ಶಿಸುವ ಮೂಲಕ ವಿನೂತನವಾಗಿ ಬೆಂಬಲವನ್ನು ಸೂಚಿಸಿದರು. ದಿಂಗಾಲೇಶ್ವರ ಸ್ವಾಮಿಗಳಿಗೆ ನ್ಯಾಷನಲ್ ಎಲಿಜಿಬಿಲಿಟಿ ಎಂಟ್ರೆನ್ಸ್ ಟೆಸ್ಟ್ ಪರೀಕ್ಷೆಯಲ್ಲಿ ಕಲಬುರಗಿಯ ಜಯನಗರ ಬಡಾವಣೆಯ ಡಾಕ್ಟರ್ ವಿಜಯಂತಿ ವಿರಾಜ್ ಶಾನ್ಭೋಗ್ ರಾಷ್ಟ್ರಕ್ಕೆ 132ನೇ ರ್ಯಾಂಕ್ ಪಡೆಯುವ ಮೂಲಕ
ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೀರ್ತಿಯನ್ನ ತಂದಿದ್ದಾರೆ. ನ್ಯಾಷನಲ್ ಎಲಿಜಿಬಿಲಿಟಿ ಎಂಟ್ರೆನ್ಸ್ ಟೆಸ್ಟ್ ನೀಟ್ ಪರೀಕ್ಷೆಯಲ್ಲಿ ಕಲಬುರಗಿಯ ಜಯನಗರ ಬಡಾವಣೆಯ ಡಾಕ್ಟರ್ ವಿಜಯಂತಿ ವಿರಾಜ್ ಶಾನ್ಭೋಗ್ ರಾಷ್ಟ್ರಕ್ಕೆ 132ನೇ ರ್ಯಾಂಕ್ ಪಡೆದುಕೊಂಡಿದ್ದಾರೆ. ಹಲವು ವರ್ಷಗಳಿಂದ ಕಲ್ಯಾಣ ಕರ್ನಾಟಕದ ಹೆಮ್ಮೆಯ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನದ ಮಾಲಧಾರಣೆ ಮಾಡಿಸುವ ಜಯನಗರದ ಗುರುಸ್ವಾಮಿ ಕಾಶಿನಾಥ್ ಶಾನ್ಭೋಗ್ ಸೊಸೆ ಡಾಕ್ಟರ್ ವಿಜಯಂತಿ ವಿರಾಜ್ ಶಾನ್ಭೋಗ್ ಪ್ರಾಥಮಿಕ ಮಾಧ್ಯಮಿಕ ಮೈಸೂರಿನಲ್ಲಿ ಪೂರ್ಣಗೊಳಿಸಿದರು. ಮುಂದೆ ಪದವಿ ಪೂರ್ವ ಶಿಕ್ಷಣವನ್ನ ಮೈಸೂರಿನ ಜೈನ ಮಹಾವಿದ್ಯಾಲಯ ವಿಜ್ಞಾನ ವಿಭಾಗದ ಪಿಸಿಎಂಬಿ ಕಾಂಬಿನೇಷನ್ ಆಯ್ಕೆ ಮಾಡಿಕೊಂಡು 97% ಗಿಟ್ಟಿಸಿಕೊಂಡು ಕರ್ನಾಟಕದ ಸಿಇಟಿ ಪರೀಕ್ಷೆಯಲ್ಲಿ 828 ಕರ್ನಾಟಕದ ಸಿಇಟಿ ಪರೀಕ್ಷೆಯಲ್ಲಿ 828ನೇ ರ್ಯಾಂಕ್ ಪಡೆದು ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿಬಿಎಸ್ ಶಿಕ್ಷಣ ಪೂರ್ಣಗೊಳಿಸಿದರು. ಕ್ರಮೇಣ ವಿದ್ಯಾಭ್ಯಾಸದಲ್ಲಿ ತಲ್ಲೀನರಾಗಿ ನಿರಂತರವಾಗಿ ಪೋಸ್ಟ್ ಗ್ರಾಜ್ಯುಯೇಷನ್ ಶಿಕ್ಷಣದಲ್ಲಿ ತೊಡಗಿಕೊಂಡು ನೀಟ್ ಪರೀಕ್ಷೆಯಲ್ಲಿ ರಾಷ್ಟ್ರಕ್ಕೆ 132ನೇ ರ್ಯಾಂಕ್ ಪಡೆದು ಕಲ್ಯಾಣ ಕರ್ನಾಟಕದಲ್ಲಿ ಆಯ್ಕೆಯಾಗಿದ್ದು ಹೆಮ್ಮೆಯ ವಿಷಯ. ಇವರು ದೆಹಲಿಯ ರೇಡಿಯೋಲಜಿ ವಿಭಾಗದಲ್ಲಿ ಅಭ್ಯಾಸ ಮಾಡುವ ಕನಸು ಹೊಂದಿದ್ದು ಇವರು ಕರ್ನಾಟಕಕ್ಕೆ ಪ್ರಥಮ ರ್ಯಾಂಕ್ ಬರುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದೆಲ್ಲ ಕಲಬುರಗಿಯ ಶರಣ ಬಸವೇಶ್ವರ ನೀಡಿದ ಪ್ರಸಾದವೆಂದು ಗುರುಸ್ವಾಮಿ ಹಾಗೂ ಅವರ ಶಿಷ್ಯರಾದ ಸಂಜು ಸಲ್ಗರ್ ಅವರು ಹೇಳಿದರು. ಆಶೀರ್ವಾದದಿಂದ ನಮ್ಮ ಕುಟುಂಬಕ್ಕೆ ಏನು ಸೌಕರ್ಯ ಸಮೃದ್ಧಿ ಅವನು ಕೊಟ್ಟಿದ್ದಾನೆ. ಈಗ ನೀವೆಲ್ಲ ಕ್ಲೇಮ್ ಮಾಡೋದು ಕಲ್ಯಾಣ ಕರ್ನಾಟಕದ ಹೆಮ್ಮಿನ ಸೊಸೆ ಅಂದವಳು ನನ್ನ ಸೊಸೆನೇ. ನನ್ನ ಮಗ ಶರಣನ ಆಶೀರ್ವಾದದಲ್ಲಿ ದೊಡ್ಡ ಡಾಕ್ಟರಾಗಿ ಸಿಂಗಾಪುರದಲ್ಲಿದ್ದಾನೆ. ಇದು ಎರಡನೇ ನಮ್ಮದು ಇವೆಂಟು. ನನ್ನ ದೊಡ್ಡ ಮಗಳನ್ನು ಡಾಕ್ಟರ್ ಇದ್ದಾಳೆ, ಮಂಗಳೂರಿನಲ್ಲಿದ್ದಾಳೆ. ಇನ್ನೊಬ್ಬಳು ಎಂಜಿನಿಯರ್ ದುಬೈದಾಗಿದ್ದಾರೆ. ಇದನ್ನು ಎಲ್ಲನೂ ಶರಣನ ಕೃಪೆ ಅಂತ ನಾನು ಕ್ಲೇಮ್ ಮಾಡ್ತೀನಿ. ಆದ್ದರಿಂದ ಇದು ನನಗೆ ಬಹಳ ದೊಡ್ಡ. ಇಲ್ಲ ಸರ್, ನಿಮಗೆ ನೀವು ಈಗ 132ನೇ ರ್ಯಾಂಕಿಂಗ್ ಬಂದಲ್ಲ ಆಲ್ ಓವರ್ ಇಂಡಿಯಾ, ನಿಮಗೇನು ಅನಿಸ್ತಾ ಇದೆ ಸರ್ ಇವಾಗ? ನೋಡ್ರಿ, ಅವು ಶರಣ ಕೊಟ್ಟರು ಪ್ರಸಾದನೇ ಅನ್ಬೋದು. ನನ್ನ ಪ್ರಕಾರ ಈ ರ್ಯಾಂಕಿಂಗು ಈ ಸೊಸೆಗೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಫಸ್ಟ್ ರ್ಯಾಂಕ್ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಮೊದಲಿನ ಎರಡು ರ್ಯಾಂಕು ಉಡುಪಿಯಲ್ಲಿ ಎರಡು ನಾವು ಅಂತ ಕ್ಲೇಮ್ ಮಾಡಿದ್ದಾರೆ, ಬೆಳಗಾವಿ ಎರಡು, ಬೆಂಗಳೂರು ಎರಡು. ಏಳನೇ ರ್ಯಾಂಕು ನನ್ನ ನೆಚ್ಚಿನ ಸೊಸೆ ಆಗಬಹುದು ಅಂತ ನನಗೆ ಒಂದು ಕಲ್ಪನೆ ಇದೆ. ಸರ್, ನೀವು ಆಲ್ ಓವರ್ ಇಂಡಿಯಾ 132ನೇ ರ್ಯಾಂಕಿಂಗ್ ಬರ್ತದೆ ಅಂತ ಏನಾದರೂ ಊಹೆ ಮಾಡಿದ್ದೀರಾ? ಹಾಂ, ಬಿಕಾಸ್ ಶಿ ಈಸ್ ಬಾರ್ನ್ ಇಂಟೆಲಿಜೆಂಟ್. ಅಬ್ಸಲ್ಯೂಟ್ಲಿ ಅವಳ ಹಿಂದಿನ ಕೆರಿಯರ್ ನೋಡಿದ್ರೆ ನಮ್ಮ ಮಗನೇ ಇವಳಿಗೆ ಚೂಸ್ ಮಾಡಬೇಕಾದ್ರೆ ನನ್ನಕ್ಕಿಂತ ಇಂಟೆಲಿಜೆಂಟ್ ಇದ್ದಾಳೆ ಅಂತ ಕ್ಲೇಮ್ ಮಾಡಿ ಮಾಡಿಕೊಂಡಿದ್ದ. ಸೊ ದಟ್ ಈಸ್ ದ ಪ್ಲಸ್ ಪಾಯಿಂಟ್. ನಮ್ಮ ತಂದೆ ತಾಯಿ ಮೇನ್ ಥ್ಯಾಂಕ್ ಮಾಡಬೇಕು, ಮತ್ತು ನನ್ನ ಹಸ್ಬೆಂಡ್ ವಿರಾಜ್, ಮತ್ತು ನಮ್ಮ ಅತ್ತೆ ಮಾವ, ಮತ್ತು ನಮ್ಮ ಟೀಚರ್ಸ್ ಎಲ್ಲರೂ, ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಎಷ್ಟನೇ ರ್ಯಾಂಕಿಂಗ್ ಬಂದಿದೆ ಮೇಡಮ್ ನೀಟ್ ಎಕ್ಸಾಮಲ್ಲಿ? ತುಂಬ ಆಲ್ ಇಂಡಿಯಾ ರ್ಯಾಂಕ್ 132. ನೀವು ಏನಾದರೂ ಗೆಸ್ ಮಾಡಿದ್ರಾ ಎಷ್ಟು ಆಲ್ ಓವರ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟು ಬರ್ಬೋದಂತ? ಇಲ್ಲ, ಗೆಸ್ ಮಾಡಿಲ್ಲ. ಬಟ್ ಅದೇ ಐ ಥಿಂಕ್ ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಕೃಷ್ಣಾ ನದಿ ಪ್ರವಾಹಕ್ಕೆ ತುತ್ತಾದ ಗ್ರಾಮಗಳಿಗೆ ಪ್ರವಾಹ ಪೀಡಿತ ನೋಡಲ್ ಅಧಿಕಾರಿಗಳ ತಂಡ ಶನಿವಾರ ಭೇಟಿ ನೀಡಿದ್ರು. ಅದು ಎಲ್ಲಿ ಅಂತೀರಾ? ಹಾಗಾದ್ರೆ ಸುದ್ದಿಯನ್ನು ವಾಚ್ ಮಾಡಿ. ಹೌದು, ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಾಪುರ, ಹರಳಿಹಳ್ಳಿ, ತಿಂತಣಿ ಗ್ರಾಮಗಳಿಗೆ ನೋಡಲ್ ಅಧಿಕಾರಿ ಪ್ರಭಾಕರ್ ಅವರು ಭೇಟಿ ನೀಡಿ ಬೆಳೆ ಹಾನಿಗೊಳಗಾದ ರೈತರಿಗೆ ಪರಿಹಾರದ ಹಣ ಹಾಗೂ ಪ್ರವಾಹದಿಂದ ಹಾನಿಗೊಳಗಾದ ಮನೆಯ ಕುಟುಂಬದ ಸದಸ್ಯರಿಗೆ ಪರಿಹಾರದ ಹಣ ಪಾವತಿಯಾಗಿರುವ ಹಾಗೂ ಪಾವತಿ ಆಗದೇ ಇರುವ ಬಗ್ಗೆ ಮಾಹಿತಿಯನ್ನು ಪಡೆದರು. ಹಾನಿಗೊಳಗಾದ ಕೆಲ ರೈತರು ಪರಿಹಾರದ ಹಣ ಪಾವತಿಯಾಗದ ಬಗ್ಗೆ ಜಿಲ್ಲಾಧಿಕಾರಿ ಎಂ ಕೂರ್ಮರಾವ್ ಅವರ ಗಮನಕ್ಕೆ ತಂದಿದ್ರು. ಈ ಹಿನ್ನೆಲೆ ಅಧಿಕಾರಿಗಳ ತಂಡ ಶನಿವಾರ ಕೃಷ್ಣ ಪ್ರವಾಹ ಪೀಡಿತ ಗ್ರಾಮಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದರು. 46,990 ರೂಪಾಯಿ. ಅದಾದಮೇಲೆ ಬಸಣ್ಣ ಗುರುವೇನವರು, ನಿಮ್ದು 361/3 ಸರಿ ನಂಬರ್, 6,718 ರೂಪಾಯಿ ಜಮಾ ಆಗಿದೆ. ಇಲ್ಲ, ನಿಮ್ಮ ಖಾತೆ ದುಡ್ಡು ಜಮಾ ಆಗಿದೆ. ಓಕೆ ಸರ್. ತಮ್ಮದು ಮಲ್ಕಪ್ಪ ತಂದೆ ಬಸಣ್ಣ ಆವುಟ್ಟಿ, 356 ಸರ್ವೆ ನಂಬರ್ ಬಾರ್ 2, 36,426 ರೂಪಾಯಿ ದುಡ್ಡು ಜಮಾ ಆಗಿದೆ ಸರ್. ಇನ್ನೊಂದು ಯಾವುದು? ನಿಮ್ಮ ಆಧಾರ್ ಕಾರ್ಡ್ ತಗೊಂಡು ಬ್ಯಾಂಕ್ ನಿಮ್ಮ ಖಾತೆಗೆ ಅದಕ್ಕ ಲಿಂಕ್ ಮಾಡಿಸ್ರಿ. ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಮಾತ್ರ ದುಡ್ಡು ಬರ್ತಾವ. ಹೌದಾ? ಅದಕ್ಕೆ ಫೋನ್ ಮಾಡ್ತಾರೆ.
ಕೃಷಿ ಇಲಾಖೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿಗಳ ನೇಮಕ ಮಾಡಬೇಕು ಎಂದು ಆಗ್ರಹಿಸಿ ಫೆಬ್ರವರಿ 25, 26 ಹಾಗೂ 27ರವರೆಗೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಶ್ರಮಜೀವಿಗಳ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್ ಇರಮಠ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಕೃಷಿ ಇಲಾಖೆಯಲ್ಲಿ ತಾಂತ್ರಿಕ ಉತ್ತೇಜಕರು ಸೇವೆ ಸಲ್ಲಿಸುತ್ತಿರುವ ರಾಜ್ಯದ ಸುಮಾರು 6,500 ಜನರಿಗೆ ಮಾಸಿಕ 10,000 ರೂಪಾಯಿ ಗೌರವಧನ ವೇತನ ನೀಡಬೇಕು ಮತ್ತು ಕೃಷಿ ಇಲಾಖೆಯಲ್ಲಿ ಸಿಬ್ಬಂದಿಗಳ ನೇಮಕ ಮಾಡಬೇಕು ಎಂದು ಒತ್ತಾಯಿಸಿ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ 3 ದಿನಗಳ ಕಾಲ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಚಂದ್ರಶೇಖರ ಹಿರೇಮಠ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಜಗದೀಶ್ ಗಿರಗಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕೃಷಿ ಸಚಿವರು ಕಳೆದ ಈ ಹೊಸ ಸರ್ಕಾರದಲ್ಲಿ 3 ಜನ ಆದರು. 3 ಜನರಿಗೆ ನಮ್ಮವರು ಭೇಟಿಯಾಗಿ ಮನವಿ ಪತ್ರ ಕೊಡೋದು ಎಲ್ಲ ಆಯಿತು. ಇವತ್ತು ಬಜೆಟ್ನಲ್ಲಿ ಒಂದು ಯಾವುದಾದ್ರೂ ಯೋಜನೆ ಅಥವಾ ಇವರಿಗೆ ಮಾಸಿಕ 10,000 ಗೌರವಧನ ಕೊಟ್ಟು ತೋಳೋವಂಥ ಕೆಲಸ ಸರ್ಕಾರ ಮಾಡಬೇಕು. ಕೃಷಿ ಬಗ್ಗೆ ಕಾಳಜಿ ಇರುವಂಥ ಸರ್ಕಾರ ಅಂತ ನಾವು ನಂಬಿದ್ದೀವಿ. ಆದರೆ ಒಳಗಡೆ ಈ 10-12 ವರ್ಷ ಕೆಲಸ ಮಾಡಿದಂಥ ಈ ಮುಗ್ಧ ಜನರಿಗೆ ಬಿಟ್ಟು ಬೇರೆ ಡಿಪ್ಲೊಮಾ ಅಂತೇಳಿ ಅದೇನು 1 ವರ್ಷದ್ದು ಕರೆಸ್ಪಾಂಡೆನ್ಸ್ ಕೋರ್ಸು ಅಂಥವ್ರಿಗೆ ಕೆಲವು ನಮ್ಮ ಗಮನಕ್ಕೆ ಬಂದಿದೆ ಕೆಲವು ಅವ್ಯವಹಾರ ಮಾಡಿಕೊಂಡು ಅಂಥವ್ರಿಗೆ ತೋಳೋದು ಅಂಥದ್ದೇನಾದರೂ ಆದರೆ ನಾವು ಉಗ್ರವಾಗಿ ಪ್ರತಿಭಟನೆಗೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ. ಈ ಮುಗ್ಧ ಜನ ಕೃಷಿ ಇಲಾಖೆ ನಿಮ್ಮನ್ನೇ ನಂಬಿ 10-12 ವರ್ಷ ಏನೂ ವೇತನ ಇಲ್ಲದೆ ಕೆಲಸ ಮಾಡಿದಂಥ ಜನ ಇವರಿಗೆ ನೀವು ಯಾವುದೇ ಕಾರಣಕ್ಕೆ ಕೈ ಬಿಡಬಾರ್ದು. ಇವರಿಗೆ ಗ್ರಾಮೀಣ ಮಟ್ಟದಲ್ಲಿ ಎಲ್ಲ ಗೊತ್ತಿದೆ. ಇವರು ರೈತರ ಮಕ್ಕಳು. ಇವರಿಗೆ 10,000 ಗೌರವಧನ ಕೊಟ್ಟು 2020-21 ಬಜೆಟ್ನಲ್ಲಿ ಒಂದು ಯೋಜನೆಯಲ್ಲಿ. ಕಲಬುರಗಿ ನಗರದ ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ಸಂಸ್ಥೆಯ 66ನೇ ವಾರ್ಷಿಕೋತ್ಸವ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು. ಸಂಸ್ಥೆಯ 66ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಬಡತನದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ 66 ಜನರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಜರತ್ ಸೈಯದ್ ಯದುಲ್ಲಾ ಹುಸೇನಿ ನಿಜಾಮ್ ಬಾಬಾ ಸಾಹೇಬ್ ಮಾತನಾಡಿದರು. ಇದೇ ವೇಳೆ ಬಡ ಕುಟುಂಬದಲ್ಲಿ MBBS ವಿದ್ಯಾಭ್ಯಾಸ ಮಾಡುತ್ತಿರುವ ಯುವತಿಗೆ ಚಾರ್ಟೆಡ್ ಅಕೌಂಟೆಂಟ್ ಮಾಂತಗೌಡ ಅವರು ವೈಯಕ್ತಿಕವಾಗಿ 10,000 ಹಣ ವಿದ್ಯಾಭ್ಯಾಸಕ್ಕಾಗಿ ನೀಡಿದ್ರು. ಈ ಸಂದರ್ಭದಲ್ಲಿ ಫಾದರ್ ವಿಜಯ್, ರಾಜಯೋಗಿ ವಿಜಯಾದೇವಿ ಸೇರಿದಂತೆ ಸಂಸ್ಥೆಯ ಪದಾಧಿಕಾರಿಗಳು, ಸದಸ್ಯರುಗಳು ಉಪಸ್ಥಿತರಿದ್ದರು. ಇಷ್ಟೊತ್ತು ನೀವು ನೋಡಿದ್ದು ನ್ಯೂಸ್ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.